ಸ್ವಾಗತ, ನಾನು ಶ್ರುತಿ ಪಾಟೀಲ್. ಬಿಗ್ ಬಾಸ್ ಮನೆಯಿಂದ ಶಾಲಿನಿ ಔಟ್, ಹೊರಹೋಗುತ್ತಾ ಕಣ್ಣೀರಿಟ್ಟು ಡ್ರಾಮಾ ಮಾಡಿದ್ರ ಕ್ವೀನ್. ವಾರ್ಧಕತೆ ಕಿಚ್ಚನ ಜೊತೆಯಲ್ಲಿ ಕಳೆದ ವಾರವಂತೂ ಯಾರನ್ನು ಎಲಿಮಿನೇಟ್ ಮಾಡದೆ ಬಿಗ್ ಬಾಸ್ ಮನೆ ಸದಸ್ಯರಿಗೆಲ್ಲ ಟ್ವಿಸ್ಟ್ ನೀಡಿತ್ತು. ಆದರೆ ಮುಂದಿನ ವಾರದ ಮಧ್ಯದಲ್ಲಿ ಎಲಿಮಿನೇಷನ್ ಇದೆ ಅಂತ ಹೇಳಿದ್ರು. ಅದರಂತೆ ನಿನ್ನೆ ಎಲಿಮಿನೇಷನ್ ಕೂಡ ನಡೀತು. ಮೋಹನ್ ಆಗ್ಲೇ ಫೈನಲ್ಗೆ ಸೆಲೆಕ್ಟ್ ಆಗಿರೋದ್ರಿಂದ ಅವರನ್ನ ಬಿಟ್ಟು ಉಳಿದ ಸದಸ್ಯರಾದ ಮಾಳ್ವಿಕಾ, ಪ್ರಥಮ್, ಕೀರ್ತಿ, ಶಾಲಿನಿ, ರೇಖಾ ಈ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ರು. ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಶಾಲಿನಿ ಹೊರಹೋಗಿದ್ದಾರೆ. ಈ ಮೂಲಕ ರೇಖಾ, ಕೀರ್ತಿ, ಪ್ರಥಮ್ ಮತ್ತು ಮಾಳ್ವಿಕಾ ಸೇಫ್ ಆದ್ರು. ಶಾಲಿನಿ ಎಲಿಮಿನೇಟ್ ಆಗಿದ್ದು ಕೇಳಿ ರೇಖಾ ಹಾಗೂ ಕೀರ್ತಿ ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಂಡ್ರು. ಶಾಲಿನಿ ಮನೆಯಿಂದ ಹೊರಹೋಗುತ್ತಾ ಮನೆಯೊಳಗಿದ್ದವರನ್ನೆಲ್ಲ ಅಳಿಸಿದ್ರು. ಎಲ್ಲರೂ ಕಣ್ಣೀರಿಟ್ರು. ಈ ಮೂಲಕ ಬಿಗ್ ಬಾಸ್ ಫೈನಲ್ಸ್ಗೆ ಮೋಹನ್, ಮಾಳ್ವಿಕಾ, ಪ್ರಥಮ್, ಕೀರ್ತಿ, ರೇಖಾ ಸೆಲೆಕ್ಟ್ ಆಗಿದ್ದಾರೆ. ಹಾಗಿದ್ರೆ ಯಾರು ಬಿಗ್ ಬಾಸ್ ವಿನ್ನರ್ ಆಗ್ತಾರನ್ನು ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.